ಚನ್ನಪಟ್ಟಣದಿಂದ ನಿಖಿಲ್ ಸ್ಪರ್ಧೆ ವಿಚಾರವಾಗಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಚನ್ನಪಟ್ಟಣದಿಂದಲೇ ಕಾಂಗ್ರೆಸ್ ಮುಕ್ತ ರಾಜ್ಯ ಆರಂಭ ಮಾಡುತ್ತೇವೆ. ಚನ್ನಪಟ್ಟಣದಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಎಂಬುದು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡಲಾಗುತ್ತದೆ. ಹಾಗೆಯೇ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಕೂತು ಸಮಾಲೋಚನೆ ಮಾಡುತ್ತೇವೆ. ಚನ್ನಪಟ್ಟಣದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡುತ್ತೇವೆ. ರಾಜ್ಯದ ಬಿಜೆಪಿ ಜೆಡಿಎಸ್ ನಾಯಕರು ವರದಿ ತಯಾರು ಮಾಡಿ ಕೇಂದ್ರ ನಾಯಕರಿಗೆ ಕಳುಹಿಸುತ್ತಾರೆ. ಚನ್ನಪಟ್ಟಣ ಗೆಲ್ಲುವ ಮೂಲಕ ಕಾಂಗ್ರೆಸ್ ಮುಕ್ತ ರಾಜ್ಯ ಆರಂಭ ಆಗಲಿದೆ ಎಂದು ತಿಳಿಸಿದ್ರು. ಹೊರಗೆ ಬರ್ತಾ ಇದಾರೆ, ಸಾಕಷ್ಟು ಒಂದು ನಿರೀಕ್ಷೆಗಳು. ಅವ್ರನ್ನ ಭೇಟಿ ಮಾಡಬೇಕು, ಅವ್ರನ್ನ ಬಹಳ ಸ್ವಾಗತದಿಂದ ಬರಮಾಡಿಕೊಳ್ಬೇಕು ನಮ್ಮ ರಾಜ್ಯಕ್ಕೆ ಅಂತಕ್ಕಂಥದ್ದು. ಮೊದಲನೇ ಬಾರಿ ತಾವ್ ಹೇಳ್ದಂಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸಾಕಷ್ಟು ಜನ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಅತ್ಯಂತ ಉತ್ಸಾಹಕತೆಯಿಂದ ಅವ್ರವ್ರದೇ ಆದಂತ ರೀತಿಯಲ್ಲಿ ಇವತ್ತು ಮಾನ್ಯ ಕುಮಾರಣ್ಣ ಅವ್ರನ್ನ ಬರಮಾಡ್ಕೊಳ್ಳಿಕ್ಕೆ ಎಲ್ಲರೂ ಇವತ್ತು ಕಾತರದಿಂದ ಕಾಯ್ತಾ ಇದ್ದಾರೆ. ಸರ್, ಕುಮಾರಣ್ಣ ಅವ್ರಿಗೆ ಕೃಷಿ ಖಾತೆ ನಿಭಾಯಿಸಬೇಕಂತ ಒಂದು ಒಲವು ವ್ಯಕ್ತಪಡಿಸಿದ್ರೆ, ಆದ್ರೂ ಕೂಡ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಇದು ಬಹುಶಃ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರತಕ್ಕಂತ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ರೈತಾಪಿ ವರ್ಗ ಮಂಡ್ಯ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು. ಕುಮಾರಣ್ಣ ಅವರು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿರತಕ್ಕಂತ ಒಂದು ಹಿನ್ನೆಲೆ, ಬಹುಶಃ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಾಕಷ್ಟು ಮಂಡ್ಯದಲ್ಲೇ ಒಂದು ಚರ್ಚೆ ಪ್ರಾರಂಭ ಆಯ್ತು. ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಚರ್ಚೆ ಇತ್ತು, ಒಂದು ಮನಸ್ಸಲ್ಲಿ. ಇನ್ನೊಂದ್ ಕಡೆ ಕೃಷಿ ಖಾತೆ ಸಿಕ್ಕಂತ ಸಂದರ್ಭದಲ್ಲಿ ರೈತರ ಪರವಾಗಿ ಅತಿ ಹೆಚ್ಚು ಕೆಲಸವನ್ನ ಮಾಡ್ತಕ್ಕಂಥದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತಕ್ಕಂಥದ್ದು. ಆದ್ರೆ ಇವತ್ತು ಏನು ಹೆವಿ ಇಂಡಸ್ಟ್ರೀಸ್ ಮತ್ತೆ ಸ್ಟೀಲ್ ಇವೆರಡು ಖಾತೆಗಳನ್ನ ಕೊಟ್ಟಿದ್ದಾರೆ, ಬಹುಶಃ ಈ ದೇಶದ ಒಂದು GDP ಗ್ರೋತ್ಗೆ ಅತಿ ಹೆಚ್ಚು ಪ್ರಾಮುಖ್ಯವಾದಂತ ಒಂದು ಪಾತ್ರವನ್ನು ವಹಿಸ್ತಕ್ಕಂಥದ್ದು ಇವೆರಡು ಖಾತೆಗಳು. ಹಾಗಾಗಿ ಸಾಕಷ್ಟು ಇವತ್ತು ನಿರೀಕ್ಷೆಗಳು ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ಇರ್ತಕ್ಕಂಥದ್ದು ಜವಾಬ್ದಾರಿಗಳಿದೆ ಇವತ್ತು ಅವ್ರ ಮೇಲೆ. ಹೆಚ್ಚಾಗಿ ಆ ಜವಾಬ್ದಾರಿಯನ್ನ ಹೊರಿಸಿರ್ತಕ್ಕಂಥದ್ದು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು. ಹಾಗಾಗಿ ಹಿಂದೆ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಯಾವ ರೀತಿ ಅವರ ಕಾರ್ಯವೈಖರಿ, ಅವರ ಕಾರ್ಯಚಟುವಟಿಕೆಗಳಿರ್ಬೋದು, ಯಾವ ರೀತಿ ಅವ್ರ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಬಹುಶಃ ಅವರ ದೀರ್ಘಕಾಲದ ರಾಜಕಾರಣದ ಅನುಭವವನ್ನ ಈ ದೇಶ ಮತ್ತು ನಮ್ಮ ರಾಜ್ಯವನ್ನ ಕಟ್ತಕ್ಕಂಥದಕ್ಕೆ ಇವತ್ತು ಕುಮಾರಣ್ಣ ಅವರು ಮುಂದಾಗ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೀವಿ. ಇದ್ರ ಬಗ್ಗೆ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನಿನ್ನೆನು ಪ್ರೆಸ್ ಮೀಟ್ ಮಾಡಿದ್ದೀನಿ, ಪದೇ ಪದೇ ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಸೂಕ್ತ ಅಲ್ಲ. ಸಮಯ ಸಂದರ್ಭ ಬಂದಾಗ ಇಲ್ಲಿ ಇರ್ತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು, ಇಲ್ಲಿ ನಮ್ಮ ಪಕ್ಷದ ವರಿಷ್ಠರು ಇರ್ಬೋದು, ನಮ್ಮ ರಾಜ್ಯದ ನಾಯಕರು, ಎರಡು ಪಕ್ಷದ ನಾಯಕರುಗಳು ಕೂತು ಒಂದು ಸಮಾಲೋಚನೆ ನಡೆಸಿ ಒಂದು ವರದಿಯನ್ನ ತಯಾರಿ ಮಾಡಿ ಕೇಂದ್ರದ ನಾಯಕರುಗಳ ಗಮನಕ್ಕೆ ಕಳಿಸ್ಕೊಡ್ತಾರೆ. ಜೊತೆಯಲ್ಲಿ ಚನ್ನಪಡದಲ್ಲಿ ಇರ್ತಕ್ಕಂತ ತೆಳಮಟ್ಟದ ಕಾರ್ಯಕರ್ತರುಗಳು ಎರಡು ಪಕ್ಷದ ಕಾರ್ಯಕರ್ತರುಗಳ ಒಲವೇನಿದೆ, ಅವರ ಭಾವನೆಗಳೇನಿದೆ, ಅದನ್ನೆಲ್ಲ ಅರ್ಥೈಸ್ಕೊಂಡು ಅಂತಿಮವಾಗಿ ಯಾವ ರೀತಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಪರಸ್ಪರ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕೇವಲ ಮುಖಂಡರುಗಳಷ್ಟೇ ಅಲ್ಲ, ಇವತ್ತು ತಳ ಹಂತದ ಕಾರ್ಯಕರ್ತರು ಕೂಡ ಬಹಳ ಆರೋಗ್ಯಕರವಾದಂತ ಒಂದು ಚುನಾವಣೆಯನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲೇ ನಮ್ಗೆ